ನವೆಂಬರ್ ಇಪ್ಪತ್ತೇಳು ಅನುದಿನದ ಪರಲೋಕ ಮನ್ನ ಈ ದಿನದ ದೇವರ ವಾಕ್ಯ ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ ಎಫೆಸ ಆರು ಹದಿನೆಂಟು ನಾವು ಯಾವಾಗಲೂ ನಮ್ಮ ಎಲ್ಲಾ ನಡೆನುಡಿಗಳಲ್ಲಿ ಪ್ರಾರ್ಥನಾ ಪೂರಕವಾದ ಆತ್ಮೀಯತೆಯುಳ್ಳವರಾಗಿರಬೇಕು ನಾವು ಯಾವಾಗಲೂ ಹೃದಯಪೂರಕವಾಗಿಯೂ ನಿರಂತರವಾಗಿಯೂ ಕರ್ತನನ್ನು ಪ್ರಾರ್ಥಿಸಬೇಕು ನಮ್ಮ ಜೀವನದ ಎಲ್ಲ ವ್ಯವಹಾರಗಳಲ್ಲಿ ಆತನ ನಡೆಸುವಿಕೆಗಾಗಿ ಪ್ರಾರ್ಥಿಸಬೇಕು ಆಗ ನಾವು ನಮಗಿರುವ ಸಾಮರ್ಥ್ಯದಂತೆ ಕರ್ತನಿಗೆ ಮೆಚ್ಚುಗೆಯಾಗುವ ರೀತಿಯಲ್ಲಿ ಮಾಡಬಹುದು ಹಾಗೂ ನಮಗೆ ಸಹಿಸಲಾಗದ ಶೋಧನೆ ಒದಗಿದರೂ ಕರ್ತನನ್ನು ನಮ್ಮನ್ನು ಕಾಪಾಡಿ ಅಂತ್ಯದಲ್ಲಿ ಸೈತಾನನಿಂದ ನಮ್ಮನ್ನು ಬಿಡುಗಡೆ ಮಾಡಿ ದೇವರ ರಾಜ್ಯದಲ್ಲಿ ಒಂದು ಸ್ಥಾನ ಸಿಕ್ಕುವಂತೆ ಮಾಡುವನು ಅದಕ್ಕಾಗಿ ನಾವು ಕರ್ತನನ್ನು ಪ್ರಾರ್ಥಿಸಬೇಕು ಹೀಗಿರುವುದರಿಂದ ಸಹೋದರರೇ ನಮ್ಮ ಕರ್ತನು ಹೇಳಿರುವ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದನ್ನು ಜ್ಞಾಪಿಸಿಕೊಂಡು ಅದನ್ನು ಅಭ್ಯಾಸ ಮಾಡೋಣ